ರಾಜ್ಯಾದ್ಯಂತ ಬಸ್ ಸಂಚಾರ ಆರಂಭ ಆಗಿದೆ ಆ ಹಿನ್ನೆಲೆಯಲ್ಲಿ ಜಿಲ್ಲಾವಾರು ಯಾವ ರೀತಿಯಾದಂತ ಪರಿಸ್ಥಿತಿ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ತಗೊಳ್ಳೋಣ ತುಮಕೂರು ಬೀದರ್ ನಿಂದ ನಮ್ಮ ರಿಪೋರ್ಟರ್ಸ್ ನೇರ ಸಂಪರ್ಕದಲ್ಲಿ ಇದ್ದಾರೆ ತುಮಕೂರಿನಿಂದ ಮಾಂತೇಶ್ ಬೀದರ್ನಿಂದ ಲಿಂಗೇಶ್ ಮೊದಲನೇದಾಗಿ ಬೀದರ್ ಬಗ್ಗೆ ನೋಡೋಣ ಲಿಂಗೇಶ್ ಬೀದರ್ ಅಲ್ಲಿ ಯಾವ ರೀತಿಯಾದಂತ ಪರಿಸ್ಥಿತಿ ಇದೆ ಈಗ ಎಷ್ಟು ಬಸ್ಗಳು ಬೇರೆ ಬೇರೆ ಕಡೆ ಹೊರಡತಾ ಇದೆ ಇವತ್ತು ಇಡೀ ದಿನ ಎಷ್ಟು ಬಸ್ಗಳು ಹೊರಡುತ್ತೆ ಎಸ್ ಶ್ವೇತಾ ಏನಂತಂದ್ರೆ ಏನೊಂದು ಇಡೀ ದೇಶದಲ್ಲೇ ಏನೊಂದು ಕೊರೋನಾ ದಿಂದ ಏನೊಂದು ಕಲಬುರಗಿಯಲ್ಲಿ ಮೊದಲ ಬಲಿಯಾಗಿತ್ತು ಈ ಒಂದು ಕಲಬುರಗಿಗೆ ಬೀದರ್ ನಿಂದ ಮೊದಲ ಬಸ್ ತೆರಳತಾ ಇರುವಂತದ್ದು ನಾವೀಗ ನಮ್ಮ ಕ್ಯಾಮೆರಾಮನ್ ಪ್ಯಾನ್ ಮಾಡಿ ತೋರಿಸ್ತಾರೆ ಏನೊಂದು ಮೊದಲ ಸಾಲಿನಲ್ಲಿ ಫಸ್ಟ್ ಬಸ್ ಏನು ನಿಂತಿದೆ ಈ ಬಸ್ ಇವತ್ತು ಏನಂತಂದ್ರೆ ಕಲಬುರಗಿಗೆ ತೆರಳತಾ ಇರುವಂತದ್ದು ಮೊದಲ ಬಸ್ ಅಂತಾನೆ ಹೇಳಬಹುದು ಇವತ್ತು ಏನೊಂದು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ಏನೊಂದು ಬಸ್ಗಳು ಸಂಚರಿಸಬೇಕಂತ ಹೇಳಿರುವಂತದ್ದು ಏನೊಂದು ಬೀದರ್ ಗಡಿ ಜಿಲ್ಲೆ ಆಗಿರೋದ್ರಿಂದ ಬೀದರ್ ಜಿಲ್ಲೆಯಿಂದ ಕಲಬುರಗಿ ಯಾದಗಿರಿ ಬೆಳಗಾವಿ ರಾಯಚೂರು ಹುಬ್ಬಳ್ಳಿ ಹೀಗೆ ಬೇರೆ ಬೇರೆ ಜಿಲ್ಲೆಗಳಿಗೂ ಏನಂತಂದ್ರೆ ಬಸ್ ಸಂಚಾರ ಈಗಿನಿಂದಲೇ ಆರಂಭವಾಗಿರುವಂತದ್ದು ಒಂದು ಬಸ್ ನಲ್ಲಿ 20 30 ಜನ ಮಾತ್ರ ಕೂಡಬೇಕು ಒಂದು ಸೀಟ್ ನಲ್ಲಿ ಒಬ್ಬರೇ ಕೂಡಬೇಕು ಅಂತ ಏನೊಂದು ನಿಯಮ ಇದೆ ಆ ನಿಯಮ ಕೂಡ ಪಾಲನೆ ಆಗ್ತಾ ಇರುವಂತದ್ದು ಮತ್ತೆ ಬಸ್ ಗಳಲ್ಲಿ ಏನೊಂದು ಈಗಾಗಲೇ ಏನೊಂದು ಸ್ಕ್ರೀನಿಂಗ್ ಅಂತ ಹೇಳ್ಬೋದು ಮತ್ತೆ ಸ್ಯಾನಿಟೈಸರ್ ಮಾಸ್ಕ್ ಎಲ್ಲಾ ಏನೊಂದು ಕರೋನಾ ಹರಡದಂತೆ ಏನೊಂದು ನಿಯಮಗಳಿವೆ ಆ ನಿಯಮಗಳು ಕೂಡ ಈ ಬೀದರ್ ಜಿಲ್ಲೆಯಲ್ಲಿ ಪಾಲನೆ ಆಗ್ತಾ ಇರುವಂತದ್ದು ನಿಮ್ಮ ಜೊತೆಗೆ ಏನೊಂದು ಇಷ್ಟು ದಿನ ಸಂಪೂರ್ಣವಾಗಿ ಒಂದು ಬಸ್ ನಿಲ್ದಾಣ ಬನಗೂಡ್ತಾ ಇತ್ತು ಬಿಕೋ ಎನ್ನುತ್ತಾ ಇತ್ತು ಇವತ್ತು ಬೆಳಗ್ಗೆ ಏನೊಂದು ಬಸ್ ಸಂಚಾರ ಆರಂಭವಾಗ್ತಾ ಇದ್ದಂತೆ ಪ್ರಯಾಣಿಕರು ಕೂಡ ಬರ್ತಾ ಇದ್ದಾರೆ ನಮ್ಮ ಜೊತೆಗೆ ಪ್ರಯಾಣಿಕರು ಕೂಡ ಇದ್ದಾರೆ ಅವ್ರಿಗೆ ಮಾತಾಡ್ತೀವಿ ನಾವು ಏನು ಹೇಳ್ತೀರಿ ಸರ್ ಸುಮಾರು 50 ದಿನ ಬಳಿಕ ಬಸ್ ಆರಂಭವಾಗಿದೆ ಏನು ಹೇಳ್ತೀರಿ ಹಲೋ ಬಸ್ ಇವತ್ತು ಒಂದೂವರೆ ತಿಂಗಳ ಹಿಡಿದು ಬಸ್ ಇಲ್ಲ ಸರ್ ಇವತ್ತು ನಾವು ಪ್ರಯಾಣಿಕರಿಗೆ ಪ್ರಯಾಣ ಮಾಡಕ್ಕೆ ಬಸ್ ಇವತ್ತು ಬಿಡ್ತಾ ಇದ್ದಾರೆ ಅದಕ್ಕಾಗಿ ತಾವು ಬಸ್ ಬಿಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇನ್ನೊಬ್ಬರು ಪ್ರಯಾಣಿಕರು ಕೂಡ ಇದ್ದಾರೆ ಶ್ವೇತಾ ಅವರಿಗೆ ಕೂಡ ಮಾತಾಡ್ತೀವಿ ಏನು ಹೇಳ್ತೀರಿ ಸರ್ ಏನಿಲ್ಲ ಸರ್ 55 ದಿನ ಹಿಡಿದು ಪೂರ ಲಾಕ್ ಡೌನ್ ಆದ ಕಾರಣ ಪೂರ ಕೆಎಸ್ಆರ್ಟಿಸಿ ಎಲ್ಲ ಬಸ್ ಬಂದಿದೆ ಎಲ್ಲ ಪಬ್ಲಿಕ್ ಬಹಳ ತಕ್ಲೀಫದಲ್ಲಿ ಇದ್ರಿ ಇವತ್ತು ನಿಮಗೆ ಏನು ಅನ್ಸುತ್ತೆ ಇವತ್ತೆಲ್ಲ ಆರಾಮ ಅನಿಸ್ತಾ ಇದೆ ಸರ್ ಎಲ್ಲ ಊರಿಗೆ ಹೋಗ್ತಾ ಇದ್ದೀವಿ ಎಲ್ಲ ಆರಾಮ ಇದೆ ಬಸ್ ಎಲ್ಲ ವ್ಯವಸ್ಥೆ ಇದೆ ಎಲ್ಲ ಆರಾಮ ಇದೆ ಸೋ ಇದು ಪ್ರಯಾಣಿಕರು ಕೂಡ ಮಾತಾಗಿತ್ತು ಶ್ವೇತಾ ಎಸ್ ಥ್ಯಾಂಕ್ ಯು ಲಿಂಗೇಶ್ ಇನ್ನು ತುಮಕೂರಲ್ಲಿ ಯಾವ ರೀತಿ ಇದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಂತೇಶ್ ಮಾಂತೇಶ್ ತುಮಕೂರಲ್ಲಿ ಬಸ್ ಸಂಚಾರ ಆರಂಭ ಆಗಿದೆಯಾ ಹೇಗಿದೆ ಅಲ್ಲಿ ಪ್ರಯಾಣಿಕರ ದಟ್ಟಣೆ ಶ್ವೇತಾ ಬೆಳಗ್ಗೆಯಿಂದಲೂ ಕೂಡ ತುಮಕೂರಿನಲ್ಲೂ ಕೂಡ ಕೆಎಸ್ಆರ್ಟಿಸಿ ಬಸ್ಗಳ ಓಡಾಟ ಶುರು ಆಗಿರುವಂತದ್ದು ಇವತ್ತು 150 ಬಸ್ಗಳನ್ನ ಓಡಿಸ್ಬೇಕು ಅಂತೇಳಿ ಒಂದು ವಿಭಾಗದ ವ್ಯವಸ್ಥಾಪಕರು ಏನೋ ನಿರ್ಧಾರ ಮಾಡಿರುವಂತದ್ದು ಅದಂತೆ ಬಸ್ಗಳ ಓಡಾಟ ನಡೀತಾ ಇದೆ ಇದೀಗ ಜನರು ಬರ್ತಾ ಇರುವಂತದ್ದು ಮತ್ತೆ ಯಾವ ರೀತಿಯಾಗಿ ಇಲ್ಲಿ ಅವ್ರನ್ನ ತಪಾಸಣೆ ಮಾಡ್ತಿದೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ತೋರ್ತಾ ಹೋಗ್ತೀನಿ ನೀವು ದೃಶ್ಯದಲ್ಲಿ ನೋಡ್ಬೋದು ಇಲ್ಲಿ ಒಬ್ಬರು ಅಧಿಕಾರಿ ಕೆಎಸ್ಆರ್ಟಿಸಿಯ ಒಬ್ಬರು ಅಧಿಕಾರಿಗಳು ಕೂಳ್ಕೊಂಡಿದ್ದಾರೆ ಬರುವಂತವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಏನಕ್ಕೆ ಟೆಂಪರೇಚರ್ ಟೆಸ್ಟ್ ಮಾಡ್ತಾರೆ ಟೆಂಪರೇಚರ್ ಟೆಸ್ಟ್ ಆದ್ಮೇಲೆ ಅವರ ಡೀಟೇಲ್ ನ ಕಲೆಕ್ಟ್ ಮಾಡ್ಕೋತಾರೆ ಡೀಟೇಲ್ ಅಲ್ಲಿ ಅವ್ರ ಹೆಸರು ಯಾವ ಊರು ಎಲ್ಲಿಂದ ಎಲ್ಲಿಗೆ ಹೋಗ್ತೀರಾ ಮತ್ತೆ ಅವರ ಫೋನ್ ನಂಬರ್ ಇಷ್ಟನ್ನು ಅವರು ಕಲೆಕ್ಟ್ ಮಾಡ್ಕೋತಾರೆ ಒಂದು ವೇಳೆ ಟೆಂಪರೇಚರ್ ಏನಾದ್ರೂ 100ಕ್ಕಿಂತ ಜಾಸ್ತಿ ಬಂದಿದೆ ಆದ್ರೆ ಅಂತವ್ರನ್ನ ಓಡಾಡಕ್ಕೆ ಅವಕಾಶ ಕೊಡೋದಿಲ್ಲ ಅಂತವ್ರನ್ನ ಅಲ್ಲೇ ಕುಳಿತುಕೊಳ್ಳುವಂಥದ್ದು ಮತ್ತೆ ಆರೋಗ್ಯ ಅಧಿಕಾರಿಗಳ ತಪಾಸಣೆ ಮಾಡುವಂಥದ್ದು ಈ ರೀತಿಯಾಗಿ ತುಮಕೂರಿನಲ್ಲಿ ಪ್ರಯಾಣಿಕರ ಒಂದು ತಪಾಸಣೆ ಆದ ಬಳಿಕವಷ್ಟೇ ಬಸ್ ನಲ್ಲಿ ಹತ್ಕೊಳ್ಳಿಕ್ಕೆ ಬಸ್ ಗಳಿಗೆ ಕುತ್ಕೊಳ್ಳಿಕ್ಕೆ ಅವಕಾಶವನ್ನ ನೋಡ್ತಾರೆ ಮತ್ತೆ ಕೆಎಸ್ಆರ್ಟಿಸಿಯ ಎಲ್ಲಾ ಸಿಬ್ಬಂದಿಗಳು ಕೂಡ ಏನು ಮಾಸ್ಕ್ ಗಳನ್ನ ಧರಿಸಿರುವಂಥದ್ದು ಜೊತೆಗೆ ಗ್ಲೌಸ್ ಗಳನ್ನ ಧರಿಸಿರುವಂಥದ್ದು ಎಲ್ಲವನ್ನು ಇಟ್ಕೊಂಡು ಕಾರ್ಯಾಚರಣೆಗೆ ಇದ್ದಿರುವಂಥದ್ದು ಬೆಳಗ್ಗೆಯಿಂದಲೂ ಕೂಡ ತುಮಕೂರು ನಗರ ತುಮಕೂರು ಗ್ರಾಮಾಂತರ ಮತ್ತು ಜಿಲ್ಲೆಯ ಎಲ್ಲಾ ಭಾಗಗಳಿಗೆ ಸೇರಿದಂತೆ ಹೊರ ಏನು ಜಿಲ್ಲೆಗಳಿಗೂ ಕೂಡ ಬಸ್ ಗಳನ್ನು ಓಡಾಟ ಮಾಡ್ತಿರೋದನ್ನ ನಾವು ಕಾಣ್ಬೋದು ನಾವು ಬೆಳಗಿನಲ್ಲೂ ಕೂಡ ಸಾಕಷ್ಟು ಜನರು ಬರ್ತಿದ್ದಾರೆ ಒಬ್ಬೊಬ್ಬರಾಗಿ ಆದ್ರೆ ಜನರ ಬರುವಂತಹ ಸಂಖ್ಯೆ ಸಾಕಷ್ಟು ಕಡಿಮೆ ಇದ್ರು ಕೂಡ ಅಂದ್ರೆ ಒಂದು ಬಸ್ ಅಲ್ಲಿ 30 ಜನಕ್ಕೆ ಮಾತ್ರ ಅವಕಾಶವನ್ನ ಕೊಟ್ಟು ಅವ್ರನ್ನ ಮುಂದುವರಿಸುವಂತ ಕಳಿಸೋದಂತದ್ದು ಕೂಡ ನಡೀತಾ ಇರುವಂತದ್ದು ಇದು ತುಮಕೂರಿನಲ್ಲಿ ಇವತ್ತಿನ ಒಂದು ಕೆಎಸ್ಆರ್ಟಿಸಿ ಬಸ್ ಗಳ ಓಡಾಟದ ಅಪ್ಡೇಟ್ ಆಗಿರುವಂತದ್ದು ಶ್ವೇತಾ